ತಂದಾನೇ ನನಿತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है. एफसीआईएल के गोरखपुर, सिंदरी, तलचर और रामागुंडम संयंत्र, एचएफसीएल की बरौनी इकाई और बीवीएफसीएल की नामरू फोर्थ. सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा. अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮವು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಈ ತಿಂಗಳ 24ನೇ ತಾರೀಕಿನವರೆಗೆ ಮಾವು ಹಾಗೂ ಹಲಸಿನ ಮೇಳವನ್ನು ಆಯೋಜಿಸಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇಂದು ಮೇಳಕ್ಕೆ ಚಾಲನೆ ನೀಡಿದರು. ಈ ಬಾರಿ ಲಾಲ್ಬಾಗ್ನಲ್ಲಿ ಮಾತ್ರವಲ್ಲದೆ ಬೆಂಗಳೂರು ನಗರದ ಹಲವೆಡೆಗಳಲ್ಲಿಯೂ ಸಹ ಈ ಮೇಳವನ್ನು ಆಯೋಜಿಸಲಾಗಿದೆ. ಇಲ್ಲಿ ಪ್ರಮುಖ ಉದ್ದೇಶ ಏನಂದ್ರೆ ಬೆಳೆಗಾರರಿಂದ ಬಳಕೆದಾರರಿಗೆ ಈ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ಸುಮಾರು 102 ಸ್ಟಾಲ್ಗಳು ಮಾವು ಬೆಳೆಗಾರರಿಗೆ, ಅದೇ ರೀತಿ 15 ಮಳಿಗೆಗಳನ್ನು ಹಲಸು ಬೆಳೆಗಾರರಿಗೆ ನಾವು ನಿಯೋಜನೆ ಮಾಡಿದ್ದೀವಿ. ಇದು ನಿರಂತರವಾಗಿ ಸುಮಾರು 20 ದಿವಸಗಳ ಕಾಲ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೂ ಈ ಒಂದು ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಿಂದ ಒಂದು ನಮ್ಮ ಬೆಳೆಗಾರರಿಗಾಯಿತು, ಗ್ರಾಹಕರಿಗಾಯಿತು, ಒಂದು ಮಾಹಿತಿ ಸಹ ನಾವು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ರಾಸಾಯನಿಕ ಮುಕ್ತ ನಂತರ ಮಧ್ಯವರ್ತಿಗಳ ಮುಕ್ತ ಮಾರಾಟಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದು ನಮ್ಮ ಬೆಳೆಗಾರರಿಗೂ ಅದೇ ರೀತಿ ಗ್ರಾಹಕರಿಗೂ ಸಹ ಸಾಕಷ್ಟು ಉಪಯೋಗ ಆಗಲಿದೆ. ಗ್ರಾಹಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಇದು ಯಾವುದೇ ಅನುಮಾನ ಬೇಡ, ಒಂದು ರಾಸಾಯನಿಕ ಮುಕ್ತ ಸೂಕ್ತ ದರದಲ್ಲಿ ಒಂದು ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ತಳಿಗಳು ಇಲ್ಲಿ ಲಭ್ಯವಿದ್ದಾವೆ. ತಾವು ಖರೀದಿ ಮಾಡಿ ಇದರಿಂದ ರೈತರಿಗೂ ಸಹ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಅದೇ ರೀತಿ ಹಲಸೂ ಸಹ ಇಲ್ಲಿ ನಾವೊಂದು ಮೇಳನೂ ಇದೆ, ಮಾರಾಟಕ್ಕೆ ವ್ಯವಸ್ಥೆನೂ ಸಹ ಪ್ರದರ್ಶನಕ್ಕೂ ಇದೆ, ಮಾರಾಟಕ್ಕೆ ವ್ಯವಸ್ಥೆನೂ ಸಹ ಮಾಡಲಾಗಿದೆ. ಇದಲ್ಲದೆ ನಾವು ಬೇರೆ ನಗರದ ಪ್ರಮುಖ ಸ್ಥಳಗಳಲ್ಲೂ ಸಹ ಈ ಒಂದು ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲೂ ಸಹ ನಾವು ಈ ಸದ್ಯದಲ್ಲೇ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಇದು ನಮ್ಮ ಉದ್ದೇಶ ಏನಂದರೆ ಗ್ರಾಹಕರಿಗೆ ಎಲ್ಲ ರೀತಿಯಲ್ಲೂ ಒಂದು ಬೆಳೆಗಾರರಿಂದ ಬಳಕೆದಾರರಿಗೆ ಹಣ್ಣು ಸಿಗಬೇಕು, ಉತ್ತಮ ಗುಣಮಟ್ಟ ರಾಸಾಯನಿಕ ಮುಕ್ತ ಹಣ್ಣು ಸಿಗಬೇಕು ಅನ್ನೋದೇ ಒಂದು ಪ್ರಮುಖ ಉದ್ದೇಶ. ಹೊಳಲ್ಕೆರೆಯ ಪ್ರಗತಿಪರ ಕೃಷಿಕರಾದ ಸೈಯದ್ ಅಲ್ತಾಫ್ ಅವರು 1.75 ಎಕರೆಯಲ್ಲಿ ವಿವಿಧ ತಳಿಗಳ ಮಾವನ್ನ ಬೆಳೆದಿದ್ದಾರೆ. ಮಾವಿನ ಬೆಳೆಯ ಮಧ್ಯೆ ಪಪ್ಪಾಯಿ, ಟೊಮ್ಯಾಟೊ ಹಾಗೂ ಬದನೆಯನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿದ್ದಾರೆ. ಮಾವಿನ ಮಧ್ಯೆ ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದರಿಂದ ಹೆಚ್ಚಿನ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಸೈಯದ್ ಅಲ್ತಾಫ್ ಅವರು. ನೀರು ವಾರಕ್ಕೆ ಒಂದು ಸರಿ ಕಟ್ಟಬೇಕು ಸರ್. ಇದಕ್ಕೆ ಪಪ್ಪಾಯಿಗೆ ವಾರಕ್ಕೆ ಎರಡು ಸರಿ ಕಟ್ಟಬೇಕು, ಕಲ್ಲಂಗಡಿಗೆ ವಾರಕ್ಕೆ ಒಂದು ಸರಿ ಕಟ್ಟಬೇಕು, ಮಾವಿನ ಗಿಡ ಚಿಕ್ಕದಿದ್ದಾಗ ವಾರದಾಗ ಒಂದು ಸರಿ ಎರಡು ಸರಿ ಒಂದು ಸರಿ ಎರಡು ಸರಿ ಕೊಳದಿಂದ ತೊಗೊಂಬಂದು ಅಲ್ಲಿ ಪಂಪಸು ಕೆರೆದಿಂದ ತೊಗೊಂಬಂದು ಹಾಕಿ ಗಿಡ ಬೆಳೆಸಿದ್ದೀವಿ ಸರ್. ಈಗ ಗಿಡಕ್ಕೆ ನಮ್ಮದು 15 ವರ್ಷ, 5 ವರ್ಷದಿಂದ ಫಸಲು ಚಾಲು ಕೊಡ್ತು ನಮಗೆ. ಮೊದಲನೇ ವರ್ಷ ಒಂದು 60-70 ಸಾವಿರ ರೂಪಾಯಿ ಆಗಿತ್ತು. ಆ ಖರ್ಚಿಗೂ ಅದಕ್ಕೂ ಅಲ್ಲಲ್ಲಿಗೆ ನೇರ ಆಗಿಬಿಡ್ತು. ಅಲ್ಲಿಂದ ಚಾಲು ಆಯ್ತು ಸರ್ ಇದರ ಮಾರ್ಕೆಟು. 7 ಲಕ್ಷ, 1.75 ಲಕ್ಷ, 1.5 ಲಕ್ಷ ರೂಪಾಯಿ ತನಕ ನಮಗೆ ವರ್ಷಕ್ಕೆ ಆದಾಯ ಕೊಟ್ಟು ಮಾವಿನ ಗಿಡ. ಬರೇ ಮಾವಿನ ಗಿಡದಲ್ಲಿ ಏನು ನನಗೆ ಗೀಟಲ್ಲ ಅಂತ ಹೇಳಿ ಖಾಲಿ ಜಾಗ ಆಯಿತು. ಇದಕ್ಕೆ ಏನು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದೆ. ಬಾಳೆ ಹಾಕಿದೆ,
ಬಾಳೆದಲ್ಲಿ ದೇವರು ನನಗೆ ಒಂದು 2 ಲಕ್ಷ ರೂಪಾಯಿ ಬಾಳೆ ಆಯ್ತು. ಆಮೇಲೆ ಬಾಳೆ ತೆಗ್ದೆ, ಇದಕ್ಕೆ ಮತ್ತೇನು ಮಾಡಬೇಕು ಅಂತ ಹೇಳಿ ಕಲ್ಲಂಗಡಿ ಹಾಕಿದೆ ಸರ್. ಕಲ್ಲಂಗಡಿ ಒಂದು ಸ್ವಲ್ಪ ಹುತ್ಮ ಆಯ್ತು ಸರ್. ಕಲ್ಲಂಗಡಿ ತೆಗೆದ್ಮೇಲೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಟಮಾಟೆ ಮಾಡೋಣ, ದೇವರು ಏನಾರ ಕೊಡ್ಬೋದು ಅಂತ ಟಮಾಟೆ ಹಾಕಿದೆ ಸರ್. ಟಮಾಟೆ ಅನುಕೂಲ ಆಗಿ ಏನಾಗಿಬಿಡ್ತು, ಮುಟ್ರು ರೋಗ ಬಿದ್ದುಬಿಡ್ತು, ಫೇಲ್ ಆಗಿಬಿಡ್ತು. ಅಲ್ಲಲ್ಲ ಟಮಾಟೆ ಫೇಲ್ ಆಗಿಬಿಡ್ತು ಅಂತ ಟಮಾಟೆ ತೆಗ್ದಿದ್ದೆ. ಈ ಪಪ್ಪಾಯಿ ಗಿಡ ಹಾಕಿದೆ. ಪಪ್ಪಾಯಿ ಗಿಡ ಆಂಧ್ರದಿಂದ ಸೊಸೆ 12 ರೂಪಾಯಿಗೆ ಒಂದು ಸೊಸೆ ಸರ್ ತಗೊಂಬಂದು ಪಪ್ಪಾಯಿ ಗಿಡ ಹಾಕಿದೆ. ಒಂದು 660-670 ಗಿಡ ಹಾಕಿದೆ. ಆಮೇಲೆ ದೇವರು ಈ ಮಟ್ಟಕ್ಕೆ ಆ ಗಿಡ ತಂತು. ನಮ್ಮ ರಂಜಾನ್ ಹಬ್ಬಕ್ಕೆ ಬಂದರೆ ಡಿಮ್ಯಾಂಡ್ ಸಿಕ್ಕಿದೆ ಅಂತ ಹೇಳಿ ಪಪ್ಪಾಯಿ ಹಾಕ್ಸಿದ್ದೀನಿ ಸರ್. ಈ ಪಪ್ಪಾಯಿ ಚೆನ್ನಾಗೈತೆ, ಮಾವು ಚೆನ್ನಾಗೈತೆ. 18,000 ಟೊಮ್ಯಾಟೊ ಸೊಸೆ ಹಚ್ಚಿದ್ದೀನಿ. ರಾಯದುರ್ಗದಿಂದ ಸೊಸೆ ತಂದು 60 ಪೈಸೆಗೆ ಒಂದು, 8 ಅಣಿಗೆ ಒಂದು ಸೊಸೆ. 8,000 ರೂಪಾಯಿ ರಾಮ್ಪುರ್ ಬದನೆ ಹಚ್ಚಿದ್ದೀನಿ. ಪರಮಾತ್ಮ ಎಲ್ಲರ ರೇಟ್ ಕೊಡ್ತು ಅಂದರೆ ಭಾಳ ದುಡ್ಡಿನ ವಸ್ತು. ಈ ವರ್ಷ ಮಳೆ ಇಲ್ಲ, ಭಾಳ ಜನ ರೈತರು ಕಡಿಮೆ ಹಾಕಿದ್ದಾರೆ. ನಾವು ಭಾಳ ಹಾಕಿಬಿಟ್ಟಿದ್ದೀವಿ, ದೇವ್ರು ಕೊಟ್ಟರೆ ಒಂದು ಸ್ವಲ್ಪ ದೊಡ್ಡ ಅನುಕೂಲ ಆಗ್ಬೋದು ಸರ್. ಟಮಾಟೆದಾಗೆ ಬದನೆಕಾಯಿದಾಗೆ ಇದೆಲ್ಲ ಬಿಟ್ಟು ಮಾವಿನದು ಪಪ್ಪಾಯಿದು ಟಮಾಟೆದು ಬದನೆದು ಎಲ್ಲ ಬಿಟ್ಟು ನಾನು ಹಜ್ ಯಾತ್ರೆಗೆ ಹೋಗ್ತಿದ್ದೀನಿ ಸರ್. ಐತೆ ದುಡಿಯೋ ಆಸೆ ಐತೆ, ಮೊದಲೇ ಅಲ್ಲಿ ದೇವರು ಆಮೇಲೆ ದುಡಿಮೆ. ತೆಂಗಿನ ನಮ್ಮ ತೋಟದಾಗೆ ತೆಂಗಿನ ಗಿಡನ ಹಾಕಿಸಿದ್ದೀನಿ ಸರ್. ತೆಂಗಿನ ಗಿಡ 4.5 ವರ್ಷದವು. ಆಮೇಲೆ ನಿಂಬು 25 ಹಾಕ್ಸಿದ್ದೀನಿ ಸರ್. ಮೋಸುಂಬಿ 6 ಇದ್ದಾವೆ. ಆಮೇಲೆ ಜಾಮೂನು, ನೇರಳೆ ಹಣ್ಣು ಗಿಡ ಅದು ಹಾಕ್ಸಿದ್ದೀನಿ ಸರ್. ಪ್ಯಾರ್ಲೆ ಗಿಡ ಅದು ಹಾಕ್ಸಿದ್ದೀನಿ. ಸಪೋಟ 12 ಹಾಕ್ಸಿದ್ದೀನಿ. ಗೆಸ್ಟ್ ಬಂದರೆ ತಿನ್ಕೊಂಡು ಹೋಗಬೇಕು ಏನಾರ ಒಂದು ವಸ್ತು ತೋಟದಿಂದ, ಖಾಲಿ ಹೋಗಂಗಿಲ್ಲ. ಸಪೋಟ ಆದರೂ ಕಿತ್ಕೋಬೋದು, ಆ ಪ್ಯಾರ್ಲೆಕಾಯಿನಾರ ಕಿತ್ಕೋಬೋದು, ನೇರಳೆ ಹಣ್ಣನ್ನಾರ ಕಿತ್ಕೋಬೋದು, ಮೋಸುಂಬಿನಾರ ಕಿತ್ಕೊಂಡು ಹೋಗ್ಬೋದು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಬೆಳೆ ಕಟಾವಾದ ನಂತರ ಭೂಮಿಯನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡುವುದು ಬಹು ಲಾಭಕರ. ಮುಂಗಾರಿನ ಪ್ರಥಮ ಹದಮಳೆಯಾದ ಕಡೆಗಳಲ್ಲಿ ಕೆಂಪು ತಲೆ ಕಂಬಳಿ ಹುಳುವಿನ ನಿಯಂತ್ರಣ ಕಾರ್ಯವನ್ನು ಸಾಮೂಹಿಕವಾಗಿ ಕೈಗೊಳ್ಳಿ. ಖುಷ್ಕಿಯಲ್ಲಿ ಯಾವಾಗಲೂ ಏಕ ಅಥವಾ ಇಡೀ ಬೆಳೆ ಪದ್ಧತಿಗೆ ಬದಲಾಗಿ ಮಿಶ್ರ ಅಥವಾ ಅಕ್ಕಡಿ ಬೆಳೆ ಪದ್ಧತಿಯನ್ನ ಅನುಸರಿಸುವುದು ಉತ್ತಮ. ರಾಜ್ಯದ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳ ಕೆಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂತೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಟೊಮ್ಯಾಟೊ ಕೋಲಾರದಲ್ಲಿ ಇದರ ಕನಿಷ್ಠ ಬೆಲೆ 300 ರೂಪಾಯಿಗಳು ಹಾಗೂ ಗರಿಷ್ಠ ಬೆಲೆ 734 ರೂಪಾಯಿಗಳು. ಚಿಕ್ಕಮಗಳೂರಿನಲ್ಲಿ 600 ರೂಪಾಯಿಗಳಿಂದ 739 ರೂಪಾಯಿಗಳು. ಶ್ರೀನಿವಾಸಪುರದಲ್ಲಿ 240 ರೂಪಾಯಿಗಳಿಂದ 470 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ.
ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಔದ್ಯಮೀಕರಣ ಹೆಚ್ಚಾಗುತ್ತಾ ಸಾಗಿದಂತೆ ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗುತ್ತಾ ಸಾಗಿದೆ. ಹಾಗಾಗಿ ಯಂತ್ರೋಪಕರಣಗಳ ಬಳಕೆ ಅನಿವಾರ್ಯವಾಗುತ್ತಾ ಸಾಗಿದೆ. ಅಲ್ಲದೆ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಯಂತ್ರೋಪಕರಣಗಳ ಬಳಕೆಯಿಂದ ಸಮಯ ಹಾಗೂ ಶ್ರಮದ ಉಳಿತಾಯವಾಗುತ್ತದೆ. ಅಲ್ಲದೆ ಸರ್ಕಾರ ಕೂಡ ಯಂತ್ರೋಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸಲೆಂದು ರೈತ ಬಾಂಧವರಿಗೆ ಬಾಡಿಗೆ ರೂಪದಲ್ಲಿ ಅವಶ್ಯಕ ಯಂತ್ರೋಪಕರಣಗಳು ಲಭ್ಯವಾಗುವಂತೆ ವ್ಯವಸ್ಥೆ ರೂಪಿಸಿದೆ. ಹಿಪ್ಪುನೇರಳೆ ರೇಷ್ಮೆ ಹುಳುಗಳ ಏಕೈಕ ಆಹಾರವಾಗಿದ್ದು ವರ್ಷ ಪೂರ್ತಿ ಅದರ ಕೃಷಿ ಕೈಂಕರ್ಯಗಳು ನಡೆಯುತ್ತಲೇ ಇರುತ್ತವೆ. ಸಾಮಾನ್ಯವಾಗಿ ಹಿಪ್ಪುನೇರಳೆಯನ್ನು 3-3 ಇಲ್ಲವೇ 4-4 ಅಂತರದಲ್ಲಿ ಬೆಳೆಯಲಾಗುತ್ತದೆ. ಆದರೆ ಕೃಷಿ ಕೆಲಸಗಾರರ ಅಭಾವದಿಂದಾಗಿ ಈ ತೋಟ ನಿರ್ವಹಣೆ ಕಷ್ಟಸಾಧ್ಯ. ಪರಿಸ್ಥಿತಿ ಬದಲಾದಂಗೆ ಏನೀಗ ಕೂಲಿ ಕೆಲಸಗಾರರು ಸಿಗೋದು ತುಂಬ ಅಭಾವ ಇರೋದ್ರಿಂದ, ಹಾಗೂ ಈಗ ನಮ್ಮಲ್ಲಿ ಈಗ ಏನಾಗ್ತಿದೆ ಅಂತಂದರೆ ನಮ್ಮ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲೂ ಕೂಡ ನೌಕರರು ಕಮ್ಮಿ ಆಗಿದ್ದು ಈಗ ಟ್ರೀ ಮಲ್ಬರಿ ಕಾನ್ಸೆಪ್ಟನ್ನು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ಕೂಲಿ ಕಾರ್ಮಿಕರು ಇವಾಗ ರೈತರಲ್ಲೂ ಕೂಡ ಅಭಾವ ಇರೋದ್ರಿಂದ ಈಗ ಆ ಏನು ತೋಟ ನಿರ್ವಹಣೆ ತುಂಬ ಕಷ್ಟ ಆಗ್ತಾ ಬಂದಿದೆ. ಈಗ ಉದಾಹರಣೆಗೆ ಈ ತೋಟ ಅಗತ್ಯ ಆಗಲಿ, ಅದರ ನಿರ್ವಹಣೆ ಆಗಲಿ, ಅದಕ್ಕೆ ಜನಗಳು ತುಂಬ ಬೇಕಾಗಿರೋದ್ರಿಂದ ಅದು ತುಂಬ ಈಗ ಅಭಾವ ಇರೋದ್ರಿಂದ ಈಗ ಅದು ನಿರ್ವಹಣೆಗೆ ತುಂಬ ಕಷ್ಟ ಆಗಿರೋದ್ರಿಂದ ಈಗ ರೈತರು ವೈಡರ್ ಸ್ಪೇಸಿಂಗ್ಗೆ ಔಟ್ ಮಾಡಿದ್ದಾರೆ. ಹೆಚ್ಚಿನ ಅಂತರದಲ್ಲಿ ಅಂದರೆ 8-5 ಮತ್ತು 8-2 ಅಂತರದಲ್ಲಿ ಹಿಪ್ಪುನೇರಳೆ ಬೆಳೆಯುವುದನ್ನು ರೈತ ಬಾಂಧವರು ರೂಢಿಸಿಕೊಳ್ಳುತ್ತಿದ್ದಾರೆ. ತೋಟಗಳಲ್ಲಿ ಟಿಲ್ಲರ್ ಬಳಸಿ ಉಳುಮೆ ಮಾಡಬಹುದು. ನೀರು ನಿರ್ವಹಣೆಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಬಹುದು. ಈಗ ರೈತರು ನಮ್ಮ ಕುಣಿಗಲ್ ವಿಭಾಗದಲ್ಲಿ ಹೆಚ್ಚಾಗಿ 8x3 ಅಂದರೆ 8x3 ಇಲ್ಲಾಂದರೆ 8x2 ಸ್ಪೇಸಿಂಗ್ ಅಂತರದಲ್ಲಿ ತೋಟಗಳನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ ಮೆಕನೈಸೇಷನ್, ಅಂದರೆ ಹಗೆತ ಬದಲು ಹದ ಇದ್ದಾಗ ಇಲ್ಲ ಟಿಲ್ಲರ್ ಉಪಯೋಗಿಸಿ ಇಲ್ಲ ಅಥವಾ ಟ್ರ್ಯಾಕ್ಟರ್ ಉಪಯೋಗಿಸಿ ಉಳುಮೆ ಮಾಡ್ತಾರೆ, ಹಾಗೂ ನೀರಿನ ನಿರ್ವಹಣೆಯನ್ನು ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ರೈತರನ್ನು. ಇದರಿಂದಾಗಿ ಸಮಗ್ರವಾಗಿ ನೀರಿನ ಬಳಕೆ ಕೂಡ ಆಗ್ತಾ ಇದೆ. ಇದರಿಂದ ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡೀತಾ ಇದ್ದಾರೆ. ಇದಕ್ಕೆ ಕಾರಣ ಒಳ್ಳೆ ಗಾಳಿ ಸಂಚಾರ ಆಗ್ತಾ ಇದೆ. ಇದರಿಂದ ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ಪಡೆದು ಅದರಿಂದ ಒಳ್ಳೆ ಗುಣಮಟ್ಟದ ಗೂಡನ್ನು ಈಗ ಉತ್ಪಾದನೆ ಆಗ್ತಾ ಇದೆ ನಮ್ಮ ಕುಡಿಗಲ್ ವಿಭಾಗದಲ್ಲಿ. ಹೆಚ್ಚಾಗಿ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ಯಡಿಯೂರು ಹಾಗೂ ತಾಂತ್ರಿಕ ಸೇವಾ ಕೇಂದ್ರ ಕುಣಿಗಲ್ಲಿರುವಂಥ ರೈತರು ಹೆಚ್ಚಾಗಿ ಇದನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕೃಷಿ ಕ್ಷೇತ್ರಗಳಲ್ಲೂ ಇದನ್ನು ಮಾದರಿಯಾಗಿ ಒಂದು ತೋಟ ನಿರ್ವಹಣೆ ಮಾಡಿ ಬಂದಂಥ ರೈತರುಗಳಿಗೆ ಇಲ್ಲಿ ನಾವು ಅವರಿಗೆ ತರಬೇತಿಯನ್ನು ನೀಡಿ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಈಗ ಹೆಚ್ಚಾಗಿ ರೈತರುಗಳು ಕೂಡ ಈಗ 3x3 ಅಥವಾ 4x4 ಸ್ಪೇಸಿಂಗ್ನ ಅಂತರದ ಗಿಡಗಳು ತೋಟಗಳು ಕಮ್ಮಿ ಆಗಿದ್ದು ಹೆಚ್ಚಾಗಿ ಈಗ ವೈಡರ್ ಸ್ಪೇಸಿಂಗನ್ನು ರೈತರುಗಳು ಆಫ್ ಮಾಡಿಕೊಂಡು ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಪ್ರಸ್ತುತ 10-10 ಅಂತರದಲ್ಲಿ ಹಿಪ್ಪುನೇರಳೆ ಕೃಷಿ ಕೈಗೊಂಡಿದ್ದಾರೆ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವುದರಿಂದ ಹೆಚ್ಚು ರೆಂಬೆ ಕೊಂಬೆಗಳೊಡೆದು ಗುಣಮಟ್ಟದ ಸೊಪ್ಪನ್ನು ಪಡೆಯಬಹುದು. ಈಗ ನಮ್ಮ ಕೃಷಿ ಕ್ಷೇತ್ರ ಕುಣಿಗಲ್ ಹಾಗೂ ಕೃಷಿ ಕ್ಷೇತ್ರ ಬಿಳಿದೇವಾಲಯದಲ್ಲಿ ಈಗ 3 ವರ್ಷದ ಹಿಂದೆ ಏನು ನಾವು ಈ ನೌಕರರ ಕೊರತೆ ಅನುಭವಿಸ್ತೀವಿ, ಆಗ ವಿ ಅಡಾಪ್ಟೆಡ್ ದಿಸ್ ವೈಡರ್ ಸ್ಪೇಸಿಂಗ್. ನಾವು ಇನ್ನೂ ಒಂದು ಮಟ್ಟಿಗೆ ಹೆಚ್ಚಿಗೆ ಹೋಗಿ 8x3, 8x2 ಬದಲಾಗಿ 10x10 ಸ್ಪೇಸಿಂಗ್ನಲ್ಲಿ ಈಗ ಒಂದು ಪ್ಲಾಂಟೇಷನ್ ಮಾಡಿದ್ದೀವಿ. ಈಗ ಇಲ್ಲಿ ಏನಿದೆ ನಮ್ಮ ಹಿಂದೆ ಕಾಣ್ತಾ ಇರೋವಂಥದ್ದು 3 ಇಯರ್ಸ್ ಬ್ಯಾಕ್ ಪ್ಲಾಂಟೇಷನ್ ಮಾಡಿದಂಥದ್ದು. ಇದರಲ್ಲಿ ಸುಮಾರು ಪ್ರತಿಯೊಂದು ಮರಗಡ್ಡಿನಲ್ಲೂ ಕೂಡ ಸುಮಾರು 100-110 ಬ್ರ್ಯಾಂಚಸ್ಸನ್ನು ನಾವು ಇಲ್ಲಿ ನೋಡ್ಬೋದು. ಇದು ಈಗ ಏನು 3x3 ಸ್ಪೇಸಿಂಗ್ ಅಥವಾ 4x4 ಸ್ಪೇಸಿಂಗ್ನಲ್ಲಿ ನಾವು ಗಿಡಗಳು ನೋಡ್ತೀವಿ, ಅದರಲ್ಲಿ ಹೆಚ್ಚಾಗಿ 10-15 ಬ್ರ್ಯಾಂಚಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಲೆಕ್ಕ ಹಾಕಿದ್ರೆ ಒಂದು ಮರಗಡ್ಡಿ ಸುಮಾರು 7-8 ಗಿಡಗಳಿಗೆ ಸಮ ಆಗುತ್ತದೆ. ಅಂತರ್ಬೆಳೆಯಾಗಿ ಅಲಸಂದೆಯಂತಹ ದ್ವಿದಳ ಧಾನ್ಯ ಬೆಳೆದು ಹೂ ಬಿಡುವ ಮೊದಲೇ ಮಲ್ಚಿಂಗ್ ಮಾಡುವುದರಿಂದ ಭೂಮಿಯ ಫಲವತ್ತತೆ ವೃದ್ಧಿಸುತ್ತದೆ. ಹೀಗೆ ಬೆಳೆದ ಹಿಪ್ಪುನೇರಳೆ ಸೊಪ್ಪಿನ ಎಲೆಯ ತೂಕ ಹಾಗೂ ಗಾತ್ರ ಹೆಚ್ಚಾಗಿರುತ್ತದೆ ಮತ್ತು ರೆಂಬೆಗಳು ಹೆಚ್ಚಾಗಿರುವುದರಿಂದ ಹೆಚ್ಚಿನ ಪ್ರಮಾಣದ ಸೊಪ್ಪು ಲಭ್ಯವಾಗುತ್ತದೆ. ಪರಿಣಾಮ ಹೆಚ್ಚು ಹುಳುಗಳನ್ನು ಸಾಕಬಹುದು. ಅದೇ ರೀತಿ ನಾವು ಇಲ್ಲಿ ಏನಾಗುತ್ತೆ ಮಳೆಗಾಲದಲ್ಲಿ ನಾವು ಇಂಟರ್ ಕಲ್ಟಿವೇಷನ್ ಏನು ಇಂಟರ್ ಕ್ರಾಪಿಂಗ್ ಮಾಡ್ತೀವಿ, ಅದಕ್ಕೆ ಅಲಸಂದೆ ಹಾಗೂ ಇತರೆ ದ್ವಿದಳ ಧಾನ್ಯದ ಗಿಡಗಳನ್ನು ಹಾಕ್ತೀವಿ, ಹಾಗೂ ಅದನ್ನು ಹೂ ಬಿಡೋಕ್ಕಿಂತ ಮುಂಚೆನೇ ಅದನ್ನು ಟ್ರ್ಯಾಕ್ಟರ್ ಅಥವಾ ಪವರ್ ಟ್ರಿಲ್ಲರ್ ಉಪಯೋಗಿಸ್ಕೊಂಡು ಅದನ್ನು ಲೈವ್ ಮಲ್ಚಿಂಗ್ ಮಾಡೋದ್ರಿಂದ ಈ ಪೌಷ್ಟಿಕಾಂಶತೆಯೂ ಕೂಡ ಹೆಚ್ಚಾಗ್ತದೆ. ಅದರಿಂದ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡೀಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಇಲ್ಲಿ ಒಂದು ಮರಗಡ್ಡಿನಲ್ಲಿ
ಸುಮಾರು ಒಂದು ಮೊಟ್ಟೆಯನ್ನು ನಾವು ಇಲ್ಲಿ ಸಾಕ್ಬೋದು ಅಂತ ನಾವು ಪ್ರಾಯೋಗಿಕವಾಗಿ ನಾವು ಇಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅದನ್ನು ಸಾಬೀತುಪಡಿಸಿದ್ದೀವಿ. ಅಂದರೆ ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆ ನಾವು ಸಾಕ್ಬೋದು. ಈ ಹಿಂದೆ ಏನು ಕಾಣ್ತಾ ಇದೆ, ಇದರಲ್ಲಿ ಸುಮಾರು 78 ಗಿಡಗಳಿದೆ. 78 ಗಿಡದಲ್ಲಿ ನಾವು ಈಗ ಲೆಕ್ಕ ಹಾಕಿ ನೋಡಿದಾಗ 7200 ಬ್ರ್ಯಾಂಚಸ್ ಇದೆ. 7200 ಬ್ರ್ಯಾಂಚಸ್ ಅಂದರೆ ಇಟ್ಸ್ ಈಕ್ವಲ್ ಟು ನಾಟ್ ಲೆಸ್ ದ್ಯಾನ್ 700 ಪ್ಲ್ಯಾಂಟ್ಸ್. ಯಾವುದು 3x3 ಸ್ಪೇಸಿಂಗ್ನಲ್ಲಿ ಅಥವಾ 4x4 ಸ್ಪೇಸಿಂಗ್ನಲ್ಲಿ ಏನು ಗಿಡಗಳು ನಾವು ಲೆಕ್ಕ ಹಾಕಿ ನೋಡಿದಾಗ ಒಂದು 700 ಗಿಡಗಳಿಗೆ ಸಮ ಈ 78 ಗಿಡಗಳಾಗಿರ್ತದೆ. ಇದು ಸುಮಾರು 20 ಗುಂಟೆ ಪ್ರದೇಶದಲ್ಲಿ ಈ ಏರಿಯಾ ಇದರಲ್ಲಿ 78 ಗಿಡಗಳನ್ನ ನಾವು ಇಲ್ಲಿ ಪ್ಲ್ಯಾಂಟೇಷನ್ ಆಗಿದೆ. ಇದು 3 ವರ್ಷದ ಹಳೆಯದು. ಇದಕ್ಕೆ ನಾವು ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡಿದ್ದೀವಿ. ಈ ಡ್ರಿಪ್ ಇರಿಗೇಷನ್ ಸಮಗ್ರವಾಗಿ ನೀರಿನ ಬಳಕೆ ಆಗ್ತಾ ಇದೆ. ಇದಕ್ಕೆ ನಮಗೆ ಸರಿ ಸುಮಾರು ಒಂದು ಮರಗಡ್ಡಿಗೆ 10 ಲೀಟ್ರ್ ನೀರಾದರೆ ಸಾಕಷ್ಟಾಗುತ್ತೆ. ಅದು ಅದರಿಂದ ಒಳ್ಳೆ ಗುಣಮಟ್ಟದ ಸೊಪ್ಪನ್ನು ಕೂಡ ಪಡಿತಾ ಇದ್ದೀವಿ. ಇದು ಮೂಲ ರೇಷ್ಮೆ ಕೃಷಿಯ ಕ್ಷೇತ್ರ ಆಗಿರೋದ್ರಿಂದ ಹಾಗೂ ತಳಿ ಸಂರಕ್ಷಣಾ ಕೇಂದ್ರ ಆಗಿರೋದ್ರಿಂದ ಕೂಡ ಇಲ್ಲಿ ಮೈಸೂರು ಶುದ್ಧ ತಳಿನ ತಳಿ ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಒಳ್ಳೆ ಗುಣಮಟ್ಟದ ಗೂಡನ್ನು ಕೂಡ ನಾವು ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಬೆಳೀತಾ ಇದ್ದೀವಿ. ಈಗ ಇದು 20 ದಿವಸ ಹಿಂದೆ ಪ್ರೂನ್ ಮಾಡಿದಂಥ ಮರಗಡ್ಡಿಗಳಿದು. 40 ದಿವಸದಲ್ಲಿ ಇದನ್ನು ನಾವು ತೂಕ ಮಾಡಿ ನೋಡಿದ್ದೀವಿ. ಪ್ರತಿಯೊಂದು ಎಲೆ ಕೂಡ 8-10 ಗ್ರಾಮ್ ತೂಕ ಬರ್ತದೆ ಮತ್ತು ಒಳ್ಳೆ ಗುಣಮಟ್ಟ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪಾಗಿರ್ತದೆ. ಇದನ್ನು ನಾವು ಪ್ರಾಯೋಗಿಕವಾಗಿ ಇಲ್ಲೇ ಕೂಡ ನಾವು ಅದನ್ನು ಪ್ರತಿಯೊಂದು ಬೆಳೆಯಲ್ಲೂ ಕೂಡ ಅದನ್ನು ನಾವು ತೂಕ ಮಾಡಿ ನೋಡ್ತೀವಿ. ಸುಮಾರು 1 ಎಲೆ 8-10 ಗ್ರಾಮ್ ತೂಕ ಇದು ಸೊಪ್ಪು ಪಡಿತಾ ಇದ್ದೀವಿ ಈ ನಮ್ಮ ಈ ತೋಟದಲ್ಲಿ. 1 ಎಕರೆ ಪ್ರದೇಶದಲ್ಲಿ 10-10 ಅಂತರದಲ್ಲಿ ಸುಮಾರು 430 ಗಿಡಗಳನ್ನು ನಾಟಿ ಮಾಡಬಹುದು ಮತ್ತು ಸುಮಾರು 400 ರೇಷ್ಮೆ ಹುಳುಗಳನ್ನು ಸಾಕಬಹುದಾಗಿದೆ. ಇನ್ನೊಂದು ಅಂಶನ ನಮಗೆ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. 1 ಎಕರೆನಲ್ಲಿ 10x10 ಸ್ಪೇಸಿಂಗ್ನಲ್ಲಿ ಸುಮಾರು 430 ಗಿಡಗಳು ಹಿಡಿತದೆ. ಆ 430 ಅಂತಂದರೆ ಸರಿ ಸುಮಾರು 400 ಮೊಟ್ಟೆನ ನಾವು ಒಂದು ಸಾರಿ ಮೇಯಿಸ್ಬೋದು. ಅದೇ 3x3 ಸ್ಪೇಸಿಂಗಲ್ಲಾಗಲಿ ಅಥವಾ 4x4 ಸ್ಪೇಸಿಂಗ್ನಲ್ಲಿ 1 ಎಕರೆಗೆ ಒಂದು ಸಾರಿ 250-300 ಮೊಟ್ಟೆ ಹೆಚ್ಚಿಗೆ ಅಂದರೆ 300 ಮೊಟ್ಟೆ ನಾವು ಮೇಯಿಸ್ಬೋದು. ಆದರೆ ಈ ಒಂದು ಟ್ರೀ ಮಲ್ಬರಿ ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡಿಕೊಂಡು ಈ ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆ ಹಂಗೆ ಸರಿ ಸುಮಾರು 400 ಮೊಟ್ಟೆಯನ್ನು ನಾವು ಮೇಯಿಸ್ಬೋದು. ಇದರಿಂದ ಪರ್ ಯೂನಿಟಿಯ ಏರಿಯಾ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ. ಇದರಿಂದ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, ಆದಾಯ ಕೂಡ ರೈತರು ಕೂಡ ಜಾಸ್ತಿ ಪಡಿಬೋದು ಅಂತ ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರು ಹೆಚ್ಚಿನ ಅಂತರದಲ್ಲಿ ಹಿಪ್ಪು ನೇರಳೆ ಬೆಳೆದು ಹೆಚ್ಚು ಗುಣಮಟ್ಟದ ಸೊಪ್ಪು ಪಡೆದು ಹೆಚ್ಚು ಹುಳುಗಳನ್ನು ಸಾಕಿ ತಮ್ಮ ಆದಾಯ ವೃದ್ಧಿಸಿಕೊಳ್ಳಬಹುದಾಗಿದೆ. ಈ ಮೂಲಕ ರೈತ ಬಾಂಧವರು ಕೇಳ್ಕೊಳ್ಳೋದೇನೆಂದ್ರೆ ದಯಮಾಡಿ ಈ ವೈಡರ್ ಕಾಲ್ ಸ್ಪೇಸಿಂಗ್ಗೆ ಕಾನ್ಸೆಪ್ಟ್ಗೆ ಹೋಗಿ. ಅಂದರೆ ವೈಡರ್ ಕಾಲ್ ಸ್ಪೇಸಿಂಗ್ ಅಂದರೆ 10x10 ಸ್ಪೇಸಿಂಗ್ಗೆ ಹೋಗಿ. ಇದರಿಂದ ನಿಮಗೆ ಕೂಲಿ ಕಾರ್ಮಿಕರ ಈ ಸಮಸ್ಯೆ ನಿವಾರಿಸುತ್ತದೆ. ಅದರ ಜೊತೆಗೆ ನೀರಿನ ಸಮಗ್ರ ಬಳಕೆ ಆಗ್ತದೆ. ಈ ಫ್ಲಡ್ ಇರಿಗೇಷನ್ ಬದಲು ಇಫ್ ಯು ಗೋ ಫಾರ್ ಡ್ರಿಪ್ ಇರಿಗೇಷನ್ ನೀರಿನ ಬಳಕೆಯನ್ನು ಕೂಡ ಸದ್ಬಳಕೆ ಮಾಡ್ಕೋಬೋದು. ಮತ್ತು ಈ ಹಗೆತ ಇದೇನೇ ಯಾವ ಇದರಿಂದ ಕೂಲಿ ಕಾರ್ಮಿಕನ ಸುಮಾರು 80% ಕಮ್ಮಿ ಮಾಡ್ಬೋದು ಅಂತ ನಾನು ಈ ಮೂಲಕ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ತಾ ದಯಮಾಡಿ 10x10 ಸ್ಪೇಸಿಂಗ್ಗೆ ಹೋಗಿ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನು ಪಡೆಯುತ್ತೀರಿ. ಒಂದು ಮರಗಡ್ಡಿನಲ್ಲಿ ಒಂದು ಮೊಟ್ಟೆಯನ್ನು ಸಾಕ್ಬೋದು. ಆ ನಿಟ್ಟಿನಲ್ಲಿ ನೀವೊಂದು ರೇಷ್ಮೆ ಬೆಳೆನ ಈ ಒಂದು ಪದ್ಧತಿನ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಗೂಡನ್ನು ಕೂಡ ನೀವು ಬೆಳಿಬೋದು ಅಂತ ನಿಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಇಫ್ಕೋ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಇತ್ತೀಚೆಗೆ ಕಬ್ಬು ಬೆಳೆ ಬೇಸಾಯ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಡಿಪಿ ಬಿರಾದಾರ್ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಏನ್ ಮಾಡ್ತೀವಿ, ಒಂದೇ ವೆರೈಟಿ ಹೇಳಿ ಪ್ರತಿಯೊಂದು ಫ್ಯಾಕ್ಟರಿ ಇದನ್ನೇ ವೆರೈಟಿ ಬೆಳಿಗ್ ಅಂತ ಹೇಳ್ಬಿಡ್ತೀವಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅದು 14 ತಿಂಗಳು ಬೆಳೆ ಇತ್ತಂದ್ರೆ ಎಲ್ಲರೂ 14 ತಿಂಗಳಿಗೆ ನೀವು ಕಟಾವ್ ಮಾಡಕ್ ಹೋಗ್ಬಿಡ್ತೀರಿ. ಅವಾಗ ಕಟಾವ್ ಮಾಡಕ್ ಒಂದೇ ಸಲ ಹೋಗ್ಬಿಡಿ. ಯಾಕಂದ್ರೆ ನಮ್ಮಲ್ಲಿ ಆ ಕಂಪ್ನಿಲಿ ಹಲವಾರು ಈ ಮೆಚುರಿಟಿ ಪೀರಿಯಡ್ಸ್ ಅಂತ ಹೇಳ್ತಾರೆ, ಬೇರೆ ಬೇರೆ ಟೈಮಿಂಗ್ ಬರುವಂತಹ ತಳಿಗಳು ಇರ್ತಾವಲ್ಲ, ಅದನ್ನ ನೀವು ಸ್ಟ್ಯಾಗರ್ ಮಾಡ್ಲಿಕ್ಕೆ ದಯವಿಟ್ಟು ನೀವು ಫ್ಯಾಕ್ಟರಿ ಅವರು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು 1 ವರ್ಷಕ್ಕೆ ಬರುವ ತಳಿ ಇದನ್ನ ಒಂದು 33% ಏರಿಯಾದಲ್ಲಿ ಬೆಳೆಸ್ರಿ.
ಇನ್ನೊಂದು 14 ತಿಂಗಳು ಬರುವಂತಹ ಬೆಳೆಗಳನ್ನು ಇನ್ನೊಂದು 30-35% ಏರಿಯಾದಲ್ಲಿ ಬೆಳೆಸ್ತೀವಿ. 18 ತಿಂಗಳು ಬರುವಂತಹ ಸಹಿತ ಒಂದು ಇಷ್ಟು ಏರಿಯಾದಲ್ಲಿ ಬೆಳೆಸಿದ್ರೆ ನಿಮಗೆ ಸ್ಟ್ಯಾಗರಿಂಗ್ನೂ ಆಗತ್ತೆ, ಆ ಶುಗರ್ ಕೇನ್ ಕ್ರಷ್ ಮಾಡ್ಲಿಕ್ಕೂ ಬೇರೆ ಬೇರೆ ಪೀರಿಯಡ್ ಅಲ್ಲಿ ಬರುತ್ತೆ. ರೈತರಿಗೂ ನೀವು ತೊಂದರೆ ಕೊಡೋದು ಆಗುದಿಲ್ಲ. ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ಒಂದೇ ಬೆಲೆ ಬಂತಂದ್ರೆ ಎಲ್ಲ ರೈತರು ನನ್ನ ಮೊದಲು ಹೋಗ್ಲಿ ಅಂತ ಹೇಳಿ ಅಲ್ಲಿ ರೈತರನ್ನ ಶೋಷಣೆ ಮಾಡಿ ಅವ್ರು ಕಬ್ಬು ತಗೊಳ್ಳಕ್ಕೆ ಇದು ಮಾಡ್ತಾರಲ್ಲ, ಇದು ರೈತರ ಶೋಷಣೆ ಆಗತ್ತೆ. ಕಬ್ಬು ಬೆಳೆದಾಗ ನೀವು ಬೇರೆ ಬೆಳೆ ಆದ್ರೆ ಕಾಳ ಇಟ್ಕೊಂಡು ಬೇರೆ ಕಡೆ ಹೋಗಿ ಮಾರುಕಟ್ಟೆ ಮಾರ್ಬೋದು. ಕಬ್ಬಿಗೆ ನೀವು ಯಾವ್ದು ಡಿಪೆಂಡ್ ಆಗ್ಲಿ ಅಂದ್ರೆ ಈ ಫ್ಯಾಕ್ಟರಿ ಅವರ ಜೊತೆ ಡಿಪೆಂಡ್ ಆಗ್ಬೇಕು. ಅವರೊಡನೆ ಇದನ್ನ ಒಂದ್ ಸ್ವಲ್ಪ ಸಮಾಲೋಚನೆ ಮಾಡಿ ಸ್ವಲ್ಪ ಪ್ರತಿಯೊಂದು ಫ್ಯಾಕ್ಟರಿ ಏರಿಯಾದಲ್ಲಿ ಈ ರೀತಿ ಬೇರೆ ಬೇರೆ ಮೆಚುರಿಟಿ ಪೀರಿಯಡ್ ಮಾಡಿ, ಇಲ್ಲಾಂದ್ರೆ ಅವ್ರು ಏನಂತಾರೆ ನಮ್ಮ ಕ್ರಷಿಂಗ್ ಪೀರಿಯಡ್ ಇರುವುದೀಗಂತೂ ಹೆಚ್ಚು ಕಡಿಮೆ 2 ತಿಂಗಳಿಗೆ ಬಂದಿದೆ. 60 ದಿನಕ್ಕಿಂತ ಹೆಚ್ಚು ಕ್ರಷಿಂಗ್ ಪೀರಿಯಡ್ ಕೆಲವೊಂದು ಫ್ಯಾಕ್ಟರಿ ಅವರು ಆಗ್ತಾನೆ ಇಲ್ಲ. ಬಹಳ 90 ದಿನ ಇತ್ತು ಮೊದಲು, ಮೊದಲನೇ ಎಲ್ಲ 120 ದಿನಗಟ್ಟೆ ಮಾಡ್ತಿದ್ರು. ಅವಾಗ ಇವು ಮೆಚುರಿಟಿ ಪೀರಿಯಡ್ಸ್ ಸ್ವಲ್ಪ ಚೆನ್ನಾಗಿತ್ತು. ಅದು ಕೆಲವೊಬ್ರು 8 ಸಾಲಿ ಬೆಳೀತಿದ್ರು, ಕೆಲವೊಬ್ರು 8 ಸಾಲಿ ಬೆಳೀತಿದ್ರು, ಕೆಲವೊಬ್ರು 15 ತಿಂಗಳದ್ದು ಮೆಚುರಿಟಿ ಬೆಳೀತಿದ್ರು. ಈಗ ಏನ್ ಮಾಡ್ತೀರಿ ನೀವು ಫ್ಯಾಕ್ಟರಿ ಅವ್ರು ಇಂಥದೇ ಒಂದು ತಳಿ ಅಂತ ಅಂದ್ಕೊಳ್ಳಿ, ಆ ತಳಿನೇ ಹೊಲದಾಗ ಒಂದೇ ಮೆಚುರಿಟಿ ಪೀರಿಯಡ್ ಆಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಒಂದು 200 ರೈತರು ಇದ್ರು ಎಲ್ಲರೂ ಒಂದೇ ರೀತಿ ಬೆಳೆದಾಗ ಆ ಒಂದು ಇಳುವರಿಯಿಂದ ನೀವು ಅಲ್ಲಿ ಬೇಗನೆ ಫ್ಯಾಕ್ಟರಿ ಕಳಿಸುವಂತದ್ದು ಒಂದನ್ನು ಮಾಡಿದಾಗ ನಿಮ್ಮಲ್ಲೇ ಕಾಂಪಿಟೇಷನ್ ಆಗುತ್ತೆ. ಅವಾಗ ಇವರು ಕಬ್ಬು ಕಟಾವು ಮಾಡೋರು ರೈತರನ್ನ ಸಾಕಷ್ಟು ಶೋಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳು ನಾವು ಅನ್ಬಹುದು ನಮ್ಮ ಚಿಕ್ಕೋಡಿ, ಅಥಣಿ ಮತ್ತು ಗೋಕಾಕ್ ಈ ಭಾಗದಲ್ಲಿ ರೈತರು ತುಂಬಾ ಮುಂದುವರೆದಾರೆ. 4 ಫೂಟ್ 6 ಫೂಟ್ ಹೇಳಿದಾರೆ, 8 ಫೂಟ್ ಅಲ್ಲಿ ಹಾಕಿ ಅಂತರ ಬೆಳೆಗಳು ಮಾಡಿದ್ದಾರೆ. ಅರಿಶಿಣ ಮತ್ತು ಕಬ್ಬು ಮಾಡಿದ್ದು ಇಲ್ಲೇ ಹುಕ್ಕೇರಿಯಲ್ಲಿ ನಿರ್ಸೋಸಿಯ ಮಟ್ಟದಲ್ಲಿ ಮಾಡಿದ್ದಾರೆ ರೈತರು ಮಾಡಿದ್ದಾರೆ ಬೇಸಾಯ ಅಂತೇಳಿ. 8 ಫೂಟ್ ಸಾಲ ಕಬ್ಬಿನಲ್ಲಿ ನಡವರಕ್ಕೆ ಅರಿಶಿಣ ಬರುತ್ತೆ, 2 ಕಮರ್ಷಿಯಲ್ ಕ್ರಾಪ್ ಬೆಳೆದಿದ್ದಾರೆ. 2 ಬೆಳೆ ಅರಿಶಿಣ ಬರುತ್ತೆ, 1 ಬೆಳೆ 8 ಸಾಲಿ ಮಾಡ್ತಿದ್ದಾರೆ. 8 ಸಾಲಿ ಕಬ್ಬು, 1 ಕಬ್ಬು ತಕ್ಕೊಂಡ್ರೆ 2 ಸಾಲಿ ಅರಿಶಿಣ ತಕ್ಕೊತಾರೆ. ಸೊ ಹಿಂಗೆ 10 ಬೆಳೆನೂ ತುಂಬಾ ಮಾಡಿದ್ರೆ 10 ಬೆಳೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಮತ್ತು ನಮಗೆ ಕಬ್ಬಿನ ಜೊತೆಗೆ ಇನ್ನೊಂದು ಬೆಳೆ ಕೂಡ ನಮ್ಗೆ ಪರ್ಯಾಯ ಬೆಳೆ ಸಿಗುತ್ತೆ. ಇತ್ತೀಚಿನ ದಿನದಲ್ಲಿ ಶೇಂಗಾ ಆಗಲಿ, ಹೆಸರು, ಉದ್ದು ಮತ್ತು ತರಕಾರಿ ಬೆಳೆಗಳಂತ ಟಮಾಟ ಇವು ಕೂಡ ರೈತರು ಬೆಳೆದು ಮಾಡ್ತಾರೆ. ಅದು ಯೂನಿವರ್ಸಿಟಿ ಅವರು ಕೂಡ ನೋಡ್ಬಿಟ್ಟು ಇದು ವ್ಯಾಲಿಡೇಟ್ ಮಾಡಿದ್ದಾರೆ. ಅಂದ್ರೆ ನೀವು 1 ಬೆಳೆ ಮಾಡಬಹುದು, 4 ಕೋಟಿ ಸಾಲ ಮಾಡಿದ್ರೆ ಮಾಡಬಹುದು. ಇನ್ನೊಂದು ನಮ್ದು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ತಿರೋದು 4 ಕೋಟಿ ಸಾಲ ಮತ್ತು 6 ಕೋಟಿ ಸಾಲ ಮಾಡೋದ್ರಿಂದ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಆಗುತ್ತೆ, ಮೆಕ್ಯಾನೈಸೇಷನ್ ಹಾರ್ವೆಸ್ಟಿಂಗ್ ತುಂಬಾ ವರ್ಕ್ ಕೊಡ್ತಾ ಇದೆ. ಇದರಿಂದ 2 ಅಡ್ವಾಂಟೇಜ್ ಏನಂದ್ರೆ, 1 ಮೆಕ್ಯಾನಿಕಲ್ ಹಾರ್ವೆಸ್ಟ್ ಆಗುತ್ತೆ, ಇದು ಯಾವ ಲೇಬರ್ಸ್ ಸಮಸ್ಯೆ ಬರೋದಿಲ್ಲ. ತಾವೇನು ಕೆಳಗಿಂದ ಏನು ಕಟಾವ್ ಆಗ್ತಿತ್ತಲ್ಲ, ಲೇಬರ್ ಕಟ್ ಮಾಡಿದ್ರೆ 1-1.5 ಫೂಟ್ ಏನು ಉಳಿತಿತ್ತಲ್ಲ, ಆ ಮೆಷನ್ ಇಂದ ನಿಮ್ಗೆ ಉಳಿದಿಲ್ಲ. ಸೊ ಅದು ಕೂಡ ನಿಮ್ಗೆ ಅಡಿಷನಲ್ ಆಗಿ ಇಳುವರಿ ರೂಪದಲ್ಲಿ ನಿಮ್ಗೆ ಸಿಗುತ್ತೆ. ರೌದ್ರಿ ಸುಡೋದ್ರಿಂದ 1 ಎಕರೆಗೆ 1-2 ಟನ್ ಗೊಬ್ಬರ ಸುತ್ತಾಗಿ. ರೈತ ಬಾಂಧವರಿಗೆ ರಸಗೊಬ್ಬರಗಳನ್ನ ನಿಮ್ಗೆ ಕೊಡ್ತಾ ಇದ್ರೆ ನಿಮ್ಮ ಸಂಸ್ಥೆಯಿಂದ ಕೂಡ ನೀವು ಸರ್ವಿಸ್ ಮಾಡ್ತಾ ಇದ್ರಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಾವು ಭೂಮಿಯಲ್ಲಿ ಹಾಕುವ ರಸಗೊಬ್ಬರಗಳು 10, 26, 26, 12, 32, 16, 20, 20, 0, DAP ಯೂರಿಯಾ ರಸಗೊಬ್ಬರಗಳನ್ನು ನೀವು ಭೂಮಿಯಲ್ಲಿ ಹಾಕಿ ಕೊಡ್ತಾ ಇದ್ರಿ. ಇದರಲ್ಲಿ ಯಾವುದೇ ಒಂದು ಸಂಸ್ಥೆಯ ರಸಗೊಬ್ಬರ ಇರ್ಬೋದು, ಅದು ಇಫ್ಕೋ ಇರ್ಬೋದು, ಫ್ಲಿಪ್ಕೋ ಇರ್ಬೋದು, ಯಾವುದೇ ರಸಗೊಬ್ಬರ ಇರ್ಬೋದು, ಆ ಒಂದು ರಸಗೊಬ್ಬರಗಳ ಬೆಲೆ ಹೇಗೆ ಮೆನ್ಷನ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ 10, 26, 26 ಅದು 100 ಕೆಜಿಯಲ್ಲಿ 10 ಕೆಜಿ ಸಾರ್ವಜನಿಕ, 26 ಕೆಜಿ ಕೊಟ್ಟಿರ್ತಾರೆ. ಇದನ್ನು ಪ್ರಮಾಣೀಕರಿಸಿರ್ತಾರೆ ಮತ್ತು ಕೃಷಿ ಇಲಾಖೆಯಿಂದನೂ ಕೂಡ ಆವಾಗವಾಗ ಅದಕ್ಕೆ ಸ್ಯಾಂಪಲ್ ತೆಗೆದುಕೊಂಡು ಅದನ್ನ ಪರೀಕ್ಷೆ ಕೂಡ ಮಾಡ್ತಾರೆ. ಹೀಗಾಗಿ ಯಾವುದೇ ಒಂದು ರಸಗೊಬ್ಬರ ಅದು ಯಾವುದೇ ಸಂಸ್ಥೆಯಲ್ಲಿ ಇರ್ಬೋದು ಕಡಿಮೆ ಅಂತ ತಿಳ್ಕೊಬೇಕು. ಇಲ್ಲೇನಾಗಿದೆ, ಇಫ್ಕೋ ಸಂಸ್ಥೆ ತಮ್ಮದೇ ರೈತರ ಆದಂಥ ಒಂದು ಸಂಸ್ಥೆ. ಯಾಕಂದ್ರೆ ಇಲ್ಲಿ ಬರುವಂತ ರೈತ ಬಾಂಧವರು ನೀವು ಒಂದಿಲ್ಲ ಒಂದು ವ್ಯವಸಾಯ ಸಹಕಾರ ಸೇವಾ ಸಹಕಾರ ಸಂಘದಲ್ಲಿ ನಿಮ್ಮ ಒಂದು ಮೆಂಬರ್ಶಿಪ್ ಇರುತ್ತೆ. ಮತ್ತು ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತ ಬಾಂಧವರಿಗೆ 0% ಇಂದ 3 ಲಕ್ಷವರೆಗೂ 0% ಬಡ್ಡಿದಾರ ಇದೆ. ಆ ಒಂದು ದೃಷ್ಟಿಯಿಂದ ನೀವು ಸಾಲವನ್ನು ಕೂಡ ತಗೋಬೇಕು. ನೀವು ಸಂಸ್ಥೆ ಪ್ರಾರಂಭ ಮಾಡಿ ರೈತ ಬಾಂಧವರಿಗೆ ಒಳ್ಳೆಯ ರಸಗೊಬ್ಬರ, ಬೀಜ, ಬೇರೆ ಬೇರೆ ವಸ್ತುಗಳನ್ನು ಕೊಡಲಿಕ್ಕೆ ನೀವು ಒಂದು ಮಾಡಿದರೆ, ತರಬೇತಿ ಕೊಡಲಿಕ್ಕೆ ಸಂಸ್ಥೆ ಮಾಡಿದರೆ, ಆದರೆ ಯಾವುದೇ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ತಾವು ಮೆಂಬರ್ ಆಗಿ ಸರ್ಕಾರದಿಂದ ಸಿಗುವಂತಹ ಈ ಒಂದು 0% ಬಡ್ಡಿ ಸಾಲವನ್ನು ಪಡೆಯಲೇಬೇಕು, ವಂಚಿತರಾಗಬೇಡ. ಕಬ್ಬಿನ ಬೆಳೆಯಲ್ಲಿ ಅತಿ ಹೆಚ್ಚು ಇಳುವರಿ ಪಡೆದಂತಹ ಪ್ರಗತಿಪರ ಕೃಷಿಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಶ್ರೀ ಕುರುಬೂರು ಶಾಂತಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ರಸಗೊಬ್ಬರದ ಜೊತೆಯಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಬಳಸುವ ಮೂಲಕ ಉತ್ಪಾದನೆ ಹೆಚ್ಚಳ ಮಾಡಬೇಕು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತಹ ಕ್ರಮಗಳ ಬಗ್ಗೆ ರೈತರು ಚಿಂತನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಾಗಾರಗಳನ್ನು